ನಮಸ್ಕಾರ ವೀಕ್ಷಕರೇ, ವಿನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಕನ್ನಡ ಸಾಹಿತ್ಯ ಪರಿಷತ್ನ ಪತ್ರಿಕಾ ಸಭೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪತ್ರಿಕಾ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಮುದೋಡ್ರವರು ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಚುನಾಯಿತರಾದವರಿಗೆ ಕಿವಿಮಾತನ್ನ ಹೇಳುತ್ತಾ ತಮ್ಮ ತಮ್ಮಲ್ಲಿ ಹಗ್ಗ ಜಗ್ಗಾಟ ಮಾಡದಿರಲು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಶಶಿಧರ್ ಕೋಸಂಬೆಯವರಿಗೆ ಒಳ್ಳೆಯ ಕೆಲಸವನ್ನ ಮಾಡಲು ಅವಕಾಶ ಕೊಡಬೇಕು, ಸಾಹಿತ್ಯ ಪರಿಷತ್ನಲ್ಲಿ ಶಿಕ್ಷಕರು ಹಸ್ತಕ್ಷೇಪ ಮಾಡದೆ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿ ವಿದ್ಯಾರ್ಥಿಗಳನ್ನ ಬುದ್ಧಿವಂತರನ್ನಾಗಿಸಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಜಿಲ್ಲಾ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ನಾವೆಲ್ಲ ಬಾಲ್ಕಿ ತಾಲೂಕು ಒಕ್ಕೂಟದ ವತಿಯಿಂದ ಇಲ್ಲಿ ಒಂದು ಪ್ರೆಸ್ ಮೀಟಿಗೆ ನಾವೆಲ್ಲ ಸೇರಿದ್ವಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಪ್ರೆಸ್ ಮೀಟಿಗೆ ಆಗಮಿಸಿದ ನಮ್ಮೆಲ್ಲ ಕರೆಗೆ ಹೋಗೊಟ್ಟಿದ ಆಗಮಿಸಿದ ವರದಿಗಾರರಾದಂತ ಚಂದ್ರಕಾಂತ ಬಿರಾದರ್ ಸಾಹೇಬ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀವಿ. ಹಾಗೂ ಇನ್ನೂರು ನಮ್ಮ ಆತ್ಮೀಯರಾದಂತ ವರದಿಗಾರರಾದಂತ ಸುರೇಶ್ ಚೆನ್ನಶೆಟ್ಟಿ ಸಾಹೇಬ್ರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೂಡ ನಾವು ಹೃತ್ಪೂರ್ವಕ ಸ್ವಾಗತಿಸ್ತಾ ಇದೀವಿ. ಹಾಗೂ ಸಂಜೆವಾಣಿಯ ದಿನಪತ್ರಿಕೆಯ ವರದಿಗಾರರಾದಂತ ದಿಲೀಪ್ ಜಾಧವ್ಗೆ ಅವರಿಗೂ ಸ್ವಾಗತಿಸ್ತಾ ಇದೀವಿ. ಹಾಗೂ ಶೇಖ್ ಸಾಹೇಬ್ ಸಾಹೇಬ್ರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಮತ್ತು ಇಡೀ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.